ನಟ ಸುದೀಪ್ ಕೋಟಿಗೊಬ್ಬ ಮೂರು ಸಿನಿಮಾದ ಡಬ್ಬಿಂಗ್ ಕಾರ್ಯ ಮುಗಿಸಿದ್ದಾರೆ 2019 ರಲ್ಲಿ ಆರಂಭವಾದ ಕೋಟಿಗೊಬ್ಬ ಮೂರು ಚಿತ್ರೀಕರಣ ಇಂದು ಜುಲೈ 22 ಅಂತ್ಯವಾಗಿದೆ ಸಿನಿಮಾ ತಡವಾಗಲು ಮುಖ್ಯ ಕಾರಣ ಕೊರೋನಾ ಕೋಟಿಗೊಬ್ಬ ಮೂರು ಸಿನಿಮಾ ಚಿತ್ರೀಕರಣ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಎಲ್ಲವೂ ಮುಗಿಸಿದವು ಆದರೆ ಸುದೀಪ್ ಅವರ ಡಬ್ಬಿಂಗ್ ಮಾತ್ರವೇ ಬಾಕಿ ಇತ್ತು ಸುದೀಪ್ ಇಂದು ಅದು ಕೂಡ ಮುಗಿಸಿದ್ದು ಸಿನಿಮಾ ಬಿಡುಗಡೆ ತಯಾರಿಯಾಗಿದೆ ಮತ್ತೆ ಮೈಕ್ ಮುಂದೆ ಬಂದಿದ್ದಾನೆ ಈ ಬಾರಿ ಕೋಟಿಗೊಬ್ಬ ಮೂರು ಸಿನಿಮಾದ ಡಬ್ಬಿಂಗ್ ಕಾರ್ಯಕ್ಕಾಗಿ ಮೈಕ್ ಮುಂದೆ ಬಂದಿದ್ದಾನೆ ಎಲ್ಲರೂ ತಮ್ಮ ಪಾತ್ರಗಳಿಗೆ ಡಬ್ಬಿಂಗ್ ಮುಗಿಸಿ ಆಗಿದೆ ಇನ್ನೆಲ್ಲ ಸಂಗೀತವು ಸಂಪೂರ್ಣಗೊಂಡಿದೆ ನನ್ನ ಡಬ್ಬಿಂಗ್ ಕಾರ್ಯ ಮುಗಿದರೆ ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ಕಾರ್ಯ ಅಂತ್ಯವಾಗುತ್ತದೆ ಎಂದು ನಿನ್ನೆ ಜುಲೈ 21 ರಂದು ಟ್ವಿಟರ್ ನಲ್ಲಿ ಪೋಸ್ಟ್ ಹಾಕಿದರು ಸುದೀಪ್ ಇಂದು ಜುಲೈ 22 ಮತ್ತೆ ಪೋಸ್ಟ್ ಹಾಕಿರುವ ಸುದೀಪ್ ಕೋಟಿಗೊಬ್ಬ ಮೂರು ಸಿನಿಮಾದ ಡಬ್ಬಿಂಗ್ ಕಾರ್ಯ ಮುಗಿಸಿದ್ದಾನೆ ಸತ್ಯ ಮತ್ತು ಶಿವ ಅವರುಗಳು ಶೀಘ್ರವಾಗಿ ತೆರೆಯ ಮೇಲೆ ಕಾಣಿಸಿಕೊಳ್ಳುತ್ತಾರೆ ಚಿತ್ರತಂಡದ ಎಲ್ಲರಿಗೂ ಶುಭವಾಗಲಿ ಎಂದಿದ್ದಾರೆ ಸುದೀಪ್ ಕೋಟಿಗೊಬ್ಬ ಮೂರು ಸಿನಿಮಾದ ಡಬ್ಬಿಂಗ್ ಕಾರ್ಯ ಪೂರ್ಣಗೊಳಿಸಿದಂತೆ ಸಿನಿಮಾ ಬಿಡುಗಡೆ ಚರ್ಚೆ ಆರಂಭವಾಗಿದ್ದು ಸಿನಿಮಾ ಆಗಸ್ಟ್ ತಿಂಗಳ ಮಧ್ಯಭಾಗದಲ್ಲಿ ತೆರೆಗೆ ಬರಲಿದೆ ಎನ್ನಲಾಗುತ್ತದೆ ಈಗಾಗಲೇ ಹಲವು ಬಾರಿ ಸಿನಿಮಾ ಬಿಡುಗಡೆ ಮುಂದೂಡಲಾಗಿದೆ ಈ ಬಾರಿ ನಿಗದಿತ ದಿನಾಂಕದಲ್ಲಿಯೇ ಸಿನಿಮಾ ಬಿಡುಗಡೆ ಮಾಡುವ ಗಟ್ಟಿ ನಿಶ್ಚಯ ಚಿತ್ರತಂಡ ಮಾಡಿದೆ ಕೋಟಿಗೊಬ್ಬ ಮೂರು ಸಿನಿಮಾವನ್ನು ಸೂರಪ್ಪ ಬಾಬು ನಿರ್ಮಾಣ ಮಾಡಿದ್ದಾರೆ ಸುದೀಪ್ ನಟನೆಯ ವಿಕ್ಟರ್ ತ್ರೋಣ ಸಿನಿಮಾದ ಚಿತ್ರೀಕರಣ ಸಹ ಅಂತ್ಯವಾಗಿದ್ದು ಪೋಸ್ಟ್ ಪ್ರೊಡಕ್ಷನ್ ಕಾರ್ಯಗಳು ಸಹ ಕೊನೆಯ ಹಂತದಲ್ಲಿದೆ ಹಾಗಾಗಿ ಆದಷ್ಟು ಶೀಘ್ರವಾಗಿ ಕೋಟಿಗೊಬ್ಬ ಮೂರು ಸಿನಿಮಾ ಬಿಡುಗಡೆಗಾಗಿ ನಂತರ ವಿಕ್ಟರ್ ತ್ರೋಣ ಸಿನಿಮಾವನ್ನು ಬಿಡುಗಡೆ ಮಾಡುವ ಯೋಜನೆ ಸುದೀಪ್ ಅವರದು ಫ್ರೆಂಡ್ಸ್ ನೀವು ಸುದೀಪ್ ಅವರ ಮೊದಲನೇ ಚಿತ್ರ ಯಾವುದು ನೋಡಲು ಬಯಸುತ್ತೀರಾ ಕೋಟಿಗೊಬ್ಬ ಮೂರು ಬಯಸದಾದರೆ ಕೋಟಿಗೊಬ್ಬ ಮೂರು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಇಲ್ಲ ಅಂದರೆ ವಿಕ್ತ್ರೋಣ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈಗಲೇ ಎಲ್ಲ ಕಡೆ ಶೇರ್ ಮಾಡಿ ಇದುವರೆಗೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಬೆಲ್ನ ಆನ್ ಮಾಡ್ಕೊಳ್ಳಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಉಚಿತ ದರದಲ್ಲಿ ಸಬ್ಸ್ಕ್ರೈಬ್ ಆಗಿ